ವಿದ್ಯಾರ್ಥಿಗಳೇ, ಈಗ ನಾವು ನೋಡಿಕೊಳ್ತಾ ತಿಳ್ಕೊಂಡಿಲ್ಲ, ಹಾಗೆ ಮುಂದೆ ಇನ್ನೊಂದು ಕಲಾತಂಡದ ಬಗ್ಗೆ, ಜಾನಪದ ಕಲಾತಂಡದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಅವರೆಲ್ಲ ಮೆರವಣಿಗೆ ಜೊತೆಯಲ್ಲಿ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ ಬಯಲಾಟದ ಒಂದು ದೃಶ್ಯ ಕಂಡಿತು. ಒಡನೆಯೇ ರಾಜು ತನ್ನ ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು, ನಾವು ಅಲ್ಲಿಗೆ ಹೋಗೋಣ ಎಂದನು. ಅದಕ್ಕೆ ತಾತ, ಅದು ಯಕ್ಷಗಾನ ಬಯಲಾಟ, ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಎಂದು ಜನರ ನಡುವೆ ದಾರಿ ಮಾಡಿಕೊಂಡು ರಂಗಸ್ಥಳದ ಮುಂದೆ ಬಂದರು. ಡೊಳ್ಳು ಕುಣಿತ ಕಂಸಾಳರು ಮುಂದೆ ಹೋಗ್ತಾ ಇರುವ ಹಾಗೆ ಮುಂದದಲ್ಲಿ ಒಂದು ಸನ್ನಿವೇಶ ಅವನಿಗೆ ಕಂಡಿತು. ಅದ್ಯಾವುದಪ್ಪ ಅಂದರೆ ಬಯಲಾಟ. ಬಯಲಿನಲ್ಲಿ ಆಡಿ ತೋರಿಸುವ ಆಟವೇ ಬಯಲಾಟ. ಅಂತಹ ಬಯಲಾಟದ ಒಂದು ದೃಶ್ಯ ಅವನಿಗೆ ಕಂಡಿತು. ತಕ್ಷಣವೇ ಅದರ ಬಗ್ಗೆ ಹೇಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಇಲ್ಲಿ ರಾಜು ಮಾಡ್ತಾನೆ. ಏನಪ್ಪ ಅಂತಂದರೆ, ಆ ಕಲಾತಂಡ ಯಾವುದು ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಅಲ್ಲಿಗೆ ಹೋಗೋಣ ಅಂತ ಅಜ್ಜನ ಕೇಳಿದಾಗ, ಅಜ್ಜ ಅದು ಯಕ್ಷಗಾನ ಬಯಲಾಟ, ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತ ಜನ ನಡುವೆ ದಾರಿ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ. ಮಕ್ಕಳೇ, ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದನಲ್ಲವೇ, ಅಂಥ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ. ಇದರಲ್ಲಿ ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ ಮತ್ತು ಪ್ರಸಂಗ ಮುಖ್ಯ. ಅಲ್ಲಿ ನೋಡಿ, ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ. ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ, ಬಿಳಿ ಪಂಚೆ, ಕೆಂಪು ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು. ಜಾಗಟೆ ಹಿಡಿದು ದನಿಯಂತೆ ಹಾಡುತ್ತಿರುವವರೇ ಭಾಗವತರು. ಭಾಗವತ ಯಕ್ಷಗಾನ ಬಯಲಾಟದ ಸೂತ್ರಧಾರ. ಯಕ್ಷಗಾನದ ಮೂಲಕ ಕೇಳುವ ಕಥಾಭಾಗವೇ ಪ್ರಸಂಗ. ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು. ಈ ಕಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು. ಮಕ್ಕಳೇ, ನಾನು ನಿಮಗೂ ಸಹಿತ ಒಂದು ಪುರಾಣ ಕಥೆ ಇರತಕ್ಕಂತಹ ಭಗೀರಥ ಎಂಬುದು ಪಾಠವನ್ನು ಹೇಳಿದ್ದಲ್ಲ, ಅದೇ ರೀತಿ ಹಲವಾರು ಪೌರಾಣಿಕ ಕಥೆಗಳು ನಮ್ಮ ಚರಿತ್ರೆಯಲ್ಲಿ ನಮಗೆ ಸಿಗ್ತವೆ. ಅದು ರಾಮಾಯಣಕ್ಕೆ ಸಂಬಂಧ ಇರ್ಬೋದು, ಮಹಾಭಾರತ ಇರ್ಬೋದು, ಅದಕ್ಕಿಂತ ಹಿಂದೆ ಇರ್ಬೋದು, ರಾಜ ಮಹಾರಾಜರಿರ್ಬೋದು, ಒಟ್ಟಾರಾಗಿ ಈ ಪೌರಾಣಿಕ ಕಥೆಗಳು, ಹಿಂದಿನ ಕಥೆಗಳು ನಮಗೆ ಕಾಣಿಸುತ್ತವೆ. ಅಂತಹ ಪೌರಾಣಿಕ ಕಥೆಗಳನ್ನು ಇಟ್ಟುಕೊಂಡು ವೇಷದೊಂದಿಗೆ ಕುಣಿತದೊಂದಿಗೆ ಮಾತಿನೊಂದಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹಿಮ್ಮೇಳ ಒಂದು ಸಂಗೀತದೊಂದಿಗೆ ವಾದ್ಯ ಒಂದರೊಂದಿಗೆ ಆಡಿ ತೋರಿಸುವ ಒಂದು ಕಲೆಯ ಯಕ್ಷಗಾನ ಬಯಲಾಟ. ಯಕ್ಷಗಾನ ಬಯಲಾಟಪ್ಪ ಅಂದರೆ ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಗೆ ಯಕ್ಷಗಾನ ಬಯಲಾಟ. ಇದರಲ್ಲಿ ನಾಲ್ಕು ಅಂಗಗಳು ಮುಖ್ಯವಾಗಿ ಬೇಕಾಗಿರುತ್ತೆ. ಅವು ಯಾವಪ್ಪ ಅಂದರೆ ರಂಗಸ್ಥಳ, ಹಿಮ್ಮೇಳ, ಪ್ರಸಂಗ ಮತ್ತು ಮುಮ್ಮೇಳ. ಇವು ಪ್ರಮುಖವಾಗಿ ಬೇಕಿರ್ತಕ್ಕಂತಹ ಅಂಗಗಳು. ಇವು ಆಡಿ ತೋರಿಸಲು ಬೇಕಾಗಿರ್ತಕ್ಕಂಥ ಅಂದರೆ ಯಕ್ಷಗಾನ ಬಯಲಾಟ ಅಂದರೆ ವೇಷ ಕುಣಿತ ಮಾತು ಹಿಮ್ಮೇಳದಿಂದ ಕಲೆಯಾದರೆ, ಈ ಯಕ್ಷಗಾನಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖ ನಾಲ್ಕುಗಳಂದರೆ ರಂಗಸ್ಥಳ ಅಂದರೆ ಆ ಒಂದು ಯಕ್ಷಗಾನ ಬಯಲಾಟವನ್ನು ಆಡಿ ತೋರಿಸಲು ಹಾಕಿರ್ತಕ್ಕಂಥ ಒಂದು ವೇದಿಕೆ ಅದಿದೆಯಲ್ಲ, ಅದು ನಾಲ್ಕು ಕಂಬಗಳನ್ನು ಇಟ್ಟು ಅದರ ಮೇಲೆ ಹಲಗೆಗಳನ್ನು ಕಟ್ಟಿಕೊಂಡು ಆ ಕಂಬಗಳಿಗೆ ಆ ಬಣ್ಣ ಬಣ್ಣದ ಹಾಳಿನ ಕಟ್ಟಿ ಶೃಂಗರಿಸಿ ರಚನೆ ಮಾಡ್ತಕ್ಕಂತಹ ಒಂದು ವೇದಿಕೆಗೆ ನಾವು ರಂಗಸ್ಥಳ ಅಂತ ಕರಿತೇವೆ. ಈ ರಂಗಸ್ಥಳದ ಹಿಂಬದಿಯಲ್ಲಿ ಮಾಡ್ತಾರೆ ಅಂದರೆ ಬಿಳಿ ಪಂಚೆ, ಬಿಳಿ ಅಂಗಿಯನ್ನು ಧರಿಸಿ ತಲೆಗೆ ರುಮಾಲನ್ನು ಮುಂಡಾಸು ಅಂದರೆ ರುಮಾಲನ್ನು ಸುತ್ತಿಕೊಂಡು ಧರಿಸಿಕೊಳ್ತಿದ್ದಾರಲ್ಲ ಕುಳಿತಿರ್ತಾರೆ ಅವರೇ ಇಲ್ಲಿ ಹಿಮ್ಮೇಳದವರು. ಅಲ್ಲಿ ಅವ್ರ ಕಡೆ ವಾದ್ಯಗಳ ಸಮಾಪ್ತಿ ಸಂಬಂಧಪಟ್ಟ ವಾದ್ಯಗಳನ್ನು ಅವರು ನುಡಿಸ್ತಾರೆ. ಈ ರಂಗಸ್ಥಳ ಮತ್ತು ಹಿಮ್ಮೇಳ ಅಂದರೆ ಅದೊಂದು ಕಥಾಭಾಗ ಬೇಕಲ್ಲ,
ಒಂದು ಕತೆ ಬೇಕಲ್ಲ, ಅದು ಪೌರಾಣಿಕನೋ ಸಾಮಾಜಿಕನೋ ಆರ್ಥಿಕನೋ ರಾಜಕೀಯನೋ ಏನೋ ಒಂದು ಕತೆ ಬೇಕು. ಆ ಕಥೆಗೆ ನಾವಿಲ್ಲಿ ಪ್ರಸಂಗ ಅಂತ ಕರಿತೇವೆ. ಮತ್ತು ಈ ಪ್ರಸಂಗಕ್ಕೆ ಬೇಕಾದಂತ ಪಾತ್ರಧಾರಿಗಳಿದಾರಲ್ಲ, ಆ ಪಾತ್ರಧಾರಿಗಳನ್ನು ನಾವಿಲ್ಲಿ ಮುಮ್ಮೇಳದವರು ಅಂತ ಕರಿತೇವೆ. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಪ್ರಮುಖವಾಗಿ ಬೇಕಂತಾರೆ ಭಾಗವತ. ಯಾರು ಈ ಭಾಗವತ ಅಂದ್ರೆ, ಅವರ ಭಾಗವತನಲ್ಲಿ ಇವರು ಈ ಯಕ್ಷಗಾನದ ಒಂದು ಸೂತ್ರಧಾರ ಇದ್ದ ಹಾಗೆ. ಅಂದ್ರೆ ಒಂದು ಗಾಳಿಪಟಕ್ಕೆ ಹೇಗೆ ಒಂದು ದಾರ ಸೂತ್ರಧಾರವಾಗಿ ಬೇಕೋ ಹಾಗೆ ಈ ಭಾಗವತರು ಸೂತ್ರಧಾರರು. ಇವರು ಕೈಯಲ್ಲಿ ಒಂದು ಚಾಮಟಿಯನ್ನು ಹಿಡ್ಕೊಂಡು ಅದನ್ನು ಬಾರಿಸುತ್ತಾ ಧ್ವನಿ ಎತ್ತಿ ಗಟ್ಟಿ ಧ್ವನಿಯಲ್ಲಿ ಜೋರಾಗಿ ಹಾಡುಗಳನ್ನ ಅಥವಾ ಮಾತುಗಳನ್ನ ಹೇಳ್ತಾ ಇವರು ಅಲ್ಲಿ ಇರ್ತಾರೆ. ಇವರು ಈ ಯಕ್ಷಗಾನದ ಒಂದು ಪ್ರಮುಖ ಅಂಗ. ಈ ಒಂದು ಯಕ್ಷಗಾನ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಕರಾವಳಿ ಪ್ರದೇಶ, ಸಮುದ್ರ ತೀರವನ್ನು ಹೊಂದಿರತಕ್ಕಂಥ ಪ್ರದೇಶ ಇದೆಯಲ್ಲ ಅದು ಕರಾವಳಿ ಪ್ರದೇಶ. ಆ ಕರಾವಳಿ ಪ್ರದೇಶಕ್ಕೊಂಡಿರತಕ್ಕಂತಹ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಮಕ್ಕಳೇ, ನೀವು ಧರ್ಮಸ್ಥಳ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಕಾರ್ಕಳ, ಕಾರವಾರ ಈ ಭಾಗಗಳಲ್ಲಿ ಹೋದಾಗ ನಾವು ಈ ಒಂದು ಕಲೆಯನ್ನು ನಾವು ಇಲ್ಲಿ ಕಾಣ್ತೇವೆ. ಈಗ ಎಲ್ಲ ಕಡೆಯೂ ಇದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಆದರೆ ಈ ಒಂದು ಕಲೆಯನ್ನು ಹೆಚ್ಚಾಗಿ ತಿಳ್ಕೊಂಡಿರೋರು ಅಂದರೆ ಈ ಕರಾವಳಿ ಭಾಗದ ಜನರು. ಅರ್ಥಾಯ್ತಾ ಮಕ್ಕಳೇ? ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡಿ ಹಾಡು ಆರಂಭಿಸಿದರು. ತಾತ ತಾತ, ಮಕ್ಕಳೇ ನೋಡಿ, ಪ್ರಸಂಗ ಆರಂಭವಾಯಿತು. ಈ ದಿನದ ಪ್ರಸಂಗ ಶ್ರೀ ದೇವಿ ಮಹಾತ್ಮೆ ಎಂದರು. ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷಪಟ್ಟರು. ಅಷ್ಟರಲ್ಲಿ ತಾತ ಇದರ ಬಗ್ಗೆ ಪರಿಶೀಲನೆ ಮಾಡಿಕೊಳ್ತಿರುವಾಗಲೇ ಅಂದಿನ ಪ್ರಸಂಗ ಆರಂಭವಾಯಿತು. ಅಂದಿನ ಒಂದು ಭಾಗ ಆರಂಭವಾಗಿತ್ತು. ಮೊದಲಿಗೆ ಏನು ಯಕ್ಷಗಾನ ಬಯಲಾಟದ ಸೂತ್ರಧಾರ ಅಂತ ಹೇಳ್ತೀವಿ, ಭಾಗವತರು ಧ್ವನಿ ಎತ್ತಿ ಒಂದು ಸ್ತುತಿಯನ್ನು ದೇವರ ಪ್ರಾರ್ಥನೆಯನ್ನು ಇಲ್ಲಿ ಪ್ರಾರಂಭವನ್ನು ಮಾಡಿದರು. ಆವಾಗ ತಾತ ಹೇಳ್ತಾರೆ, ಮಕ್ಕಳು ನೋಡಿ, ಇಂದಿನ ಒಂದು ಕಥಾಭಾಗ ಆರಂಭವಾಯಿತು. ಈ ದಿನ ಆಡಿ ತೋರಿಸುವ ಒಂದು ಕಥಾಭಾಗ ಯಾವುದಪ್ಪ ಅಂದರೆ ಶ್ರೀ ದೇವಿ ಮಹಾತ್ಮೆ ಎಂಬ ಒಂದು ದೇವಿಯ ಕಥೆಯನ್ನು ಇಟ್ಟುಕೊಂಡು ಒಂದು ಯಕ್ಷಗಾನ ಕೊಯ್ಲಾಟವನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ರು. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಮೂಲಕ ನಾವು ನಮ್ಮ ಕರ್ನಾಟಕದ ಪ್ರಮುಖ ಜಾನಪದ ಕಲಾಮೇಳಗಳಂತಹ ಕಂಸಾಳೆ, ಡೊಳ್ಳು ಕುಣಿತ ಮತ್ತು ಯಕ್ಷಗಾನದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನಿಮ್ಮ ಒಂದು ಊರಿನಲ್ಲಿಯೇ ಹಲವಾರು ನೋಡ್ತೇವೆ ನಾವು ಇತರ ಜಾನಪದ ಕಲೆಗಳನ್ನು ಸಹಿತ ನೋಡ್ತೇವೆ. ಅವುಗಳ ಬಗ್ಗೆ ತಿಳ್ಕೊಳ್ಳಿ, ಅದಂದರೆ ಏನು, ಅದು ಹೇಗೆ ಅದು ಇರುತ್ತೆ, ಅದನ್ನು ಹೇಗೆ ಅವರು ಅದರ ಬಗ್ಗೆ ನೀವು ಇದೇ ರೀತಿ ಅದರ ಬಗ್ಗೆನೂ ಸಹಿತ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಈ ಪಾಠದ ಪ್ರಶ್ನೋತ್ತರಗಳನ್ನು ನಮ್ಮ ನಂತರದಲ್ಲಿ ನಿಮಗೆ ನೀಡುತ್ತೇನೆ. ಆಯಿತಾ? ಅರ್ಥಾಯ್ತಾ? ಒಂದು ಸಾರಿ ಬಿಟ್ಟು ಎರಡು ಸಾರಿ ಇದನ್ನು ಓದಿ ಇದಕ್ಕೆ ಕೊಟ್ಟಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ಕಳುಹಿಸಿ. ಧನ್ಯವಾದಗಳು.